Hey guys, welcome to EduTech Kannada YouTube channel. Vikshakare, Karnataka dalli ellede lockdown agirthakkantaddu. Iga 14 dina lockdown ghoshane madalagittu. Matte adanna munduvarisatakkanta sadhyate irutte. Lockdown vistarane agutte. ಹಾಗಾಗಿ ರಾಜ್ಯ ಸರ್ಕಾರ ಈಗ ಅನಿವಾರ್ಯವಾಗಿ ರಾಜ್ಯದ ಜನರಿಗೆ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಾಗಿತ್ತು. ಅದನ್ನು ಇಂದು ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಸುಮಾರು 1200 ಕೋಟಿಗೂ ಹೆಚ್ಚು ಹಣವನ್ನು ಈ ಒಂದು ವಿಶೇಷ ಪ್ಯಾಕೇಜ್ನಲ್ಲಿ ವಿವಿಧ ಇಲಾಖೆಗಳಿಗೆ ಹಂಚಿಕೊಡಲಾಗಿದೆ. ಇದರಲ್ಲಿ ಹಲವಾರು ಜನರಿಗೆ ಅಂದರೆ ದಿನಗೂಲಿ ನೌಕರರಿಗೆ, ಡ್ರೈವರ್ಸ್ಗಳಿಗೆ ಹಾಗೂ ರೈತರಿಗೆ ಮತ್ತು ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಹಾಗೂ APL ಮತ್ತು BPL ಕಾರ್ಡ್ದಾರರಿಗೂ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಶಿಕ್ಷಕರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಗೆಳೆಯರೇ, ತೋಟಗಾರಿಕಾ ಇಲಾಖೆಯಲ್ಲಿ ಒಂದು ಭರ್ಜರಿ ಪ್ಯಾಕೇಜ್ ಬಂದಿರತಕ್ಕಂಥದ್ದು. ಅದರಲ್ಲಿ ಹೂವು ಬೆಳೆಗಾರರು ಏನಿದ್ರಲ್ಲ ಅವರಿಗೆ 12.73 ಕೋಟಿಯಷ್ಟು ಬಿಡುಗಡೆ ಆಗುತ್ತೆ. ಅದರಲ್ಲಿ ಪ್ರತಿ ಹೆಕ್ಟರ್ಗೆ ಹಾನಿ ಆದರೆ 10,000 ರೂಪಾಯಿಯಂತೆ ಸಹಾಯವನ್ನು ನೀಡಲಾಗುತ್ತೆ. ಇದರಿಂದ 20,000 ರೈತರಿಗೆ ಸಹಕಾರಿ ಆಗುತ್ತೆ ಅನ್ನುವ ಅಂದಾಜಿದೆ. ಹಾಗೆ ಹಣ್ಣು ಮತ್ತು ತರಕಾರಿ ಬೆಳೆಗಾರರಿಗೂ ಕೂಡ ನಷ್ಟ ಉಂಟಾಗಿರ್ತಕ್ಕಂಥದ್ದು. ಅವರಿಗೂ ಕೂಡ 69 ಕೋಟಿ ರಿಲೀಸ್ ಆಗುತ್ತೆ. ಗರಿಷ್ಠ 1 ಹೆಕ್ಟರ್ಗೆ ಮಿತಿಗೊಳಿಸಿ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿಯಂತೆ ಸಹಾಯವನ್ನು ನೀಡಲಾಗುತ್ತೆ. ಇದರಿಂದ 69,000 ರೈತರಿಗೆ ಸಹಕಾರಿ ಆಗುತ್ತೆ. ಹಾಗೆ ಸಾರಿಗೆ ಇಲಾಖೆಯಲ್ಲೂ 63 ಕೋಟಿ ರಿಲೀಸ್ ಆಗ್ತಕ್ಕಂಥದ್ದು. ಇಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಕೆಲಸ ಇರಲಿಲ್ಲ. ಸೊ ಅಂಥವರು ಲೈಸೆನ್ಸ್ ಹೊಂದಿರಬೇಕು ಮತ್ತು ನೋಂದಣಿ ಮಾಡಿಸಿರಬೇಕು. ಅಂಥ ಪ್ರತಿ ಚಾಲಕರಿಗೆ 3,000 ರೂಪಾಯಿಯನ್ನು ನೀಡಲಾಗುತ್ತೆ. ಒಟ್ಟು 2.1 ಲಕ್ಷ ಜನ ಇದರ ಫಲಾನುಭವಿಗಳಾಗಿರ್ತಾರೆ. ಕಾರ್ಮಿಕ ಇಲಾಖೆಗೂ ಕೂಡ ಭರ್ಜರಿ ಆಫರ್ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಕಟ್ಟಡ ಕಾರ್ಮಿಕರು ಯಾರಿದ್ದೀರೋ ಅಂದರೆ ಕಟ್ಟಡ ಕಾರ್ಮಿಕರು ಅಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿರ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ತಲಾ 3,000 ರೂಪಾಯಿ ಅಂತ ನೀಡಲಾಗುತ್ತೆ. ಇದಕ್ಕೆ 494 ಕೋಟಿ ರಿಲೀಸ್ ಆಗ್ತಕ್ಕಂಥದ್ದು. ಹಾಗೆ ಅಸಂಘಟಿತ ಕಾರ್ಮಿಕರು ಅಂದರೆ ಕ್ಷೌರಿಕರು, ಆಗಸರು, ಟೈಲರ್ಗಳು, ಹಮಾಲಿಗಳು, ಚಿಂದಿ ಆಯ್ತಕ್ಕಂಥರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಅಕ್ಕಸಾಲಿಗರು, ಮೆಕ್ಯಾನಿಕ್ಗಳು, ಕಮ್ಮಾರರು, ಗೃಹ ಕಾರ್ಮಿಕರು, ಚಮ್ಮಾರರು ಇವರು ನೋಂದಣಿ ಕೂಡ ಆಗಿರಬೇಕಾಗುತ್ತೆ. ಇವರಿಗೆ 60 ಕೋಟಿ ರಿಲೀಸ್ ಆಗುತ್ತೆ. ಪ್ರತಿ ಕಾರ್ಮಿಕನಿಗೆ 2,000 ರೂಪಾಯಿಯಂತೆ ಹಣವನ್ನು ನೀಡಲಾಗುತ್ತೆ. ಹಾಗೆ ರಸ್ತೆ ಬದಿಯ ವ್ಯಾಪಾರಸ್ಥರಿಗೂ ಕೂಡ ಇಲ್ಲಿ ಪ್ಯಾಕೇಜ್ ಘೋಷಣೆ ಆಗಿದೆ. 44 ಕೋಟಿಯಷ್ಟು ಹಣ ಪ್ಯಾಕೇಜ್ ರಿಲೀಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ತಲಾ 2,000 ರೂಪಾಯಿಯಂತೆ ನೀಡಲಾಗುತ್ತೆ. ಆದರೆ ಆತ್ಮನಿರ್ಭರ್ ನಿಧಿಯಲ್ಲಿ ನೋಂದಣಿ ಮಾಡಿಸಿರಬೇಕು. ಅಂಥ ವ್ಯಾಪಾರಸ್ಥರಿಗೆ ಮಾತ್ರ ಲಾಭ ಆಗುತ್ತೆ. ಇಂಥ ಫಲಾನುಭವಿಗಳ ಸಂಖ್ಯೆ 2.20 ಲಕ್ಷ ಆಗಿದೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೂಡ 4.82 ಕೋಟಿ ರಿಲೀಸ್ ಆಗುತ್ತೆ. ಕಲಾವಿದರು ಅಥವಾ ಕಲಾ ತಂಡಗಳಿಗೆ ತಲಾ 3,000 ರೂಪಾಯಿ ಅಂತ ನೀಡಲಾಗುತ್ತೆ. ಒಟ್ಟು 16,000 ಫಲಾನುಭವಿಗಳು ಇದರ ಒಂದು ಲಾಭವನ್ನು ಪಡೆದುಕೊಳ್ತಾರೆ. ಹಾಗೆ ಸಹಕಾರ ಇಲಾಖೆಗೂ ಕೂಡ ಪ್ಯಾಕೇಜ್ ಘೋಷಣೆ ಆಗಿದೆ. 134 ಕೋಟಿಯಷ್ಟು ಹಣ ಬಿಡುಗಡೆ ಆಗುತ್ತೆ. ರೈತರು ಮತ್ತು ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದಿರತಕ್ಕಂಥ ಸಣ್ಣ, ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲಗಳ ಮರುಪಾವತಿ ದಿನಾಂಕವನ್ನು 1/5/2020 ಮರುಪಾವತಿಸಬೇಕಾದ ಕಂತುಗಳನ್ನು ದಿನಾಂಕ 31/7/2021 ವಿಸ್ತರಣೆ ಮಾಡಲಾಗಿದೆ. ಇದರಿಂದ 4.5 ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ. ಹಾಗೆ ಆಹಾರ ಇಲಾಖೆಯಿಂದನೂ ಕೂಡ ಪ್ಯಾಕೇಜ್ ಬಿಡುಗಡೆ ಆಗುವಂಥದ್ದು. 180 ಕೋಟಿ ಹಣವನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಆ ಒಂದು ಯೋಜನೆಗೆ ಇಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದರಂತೆ ಮೇ ಮತ್ತು ಜೂನ್ ತಿಂಗಳಿಗೆ BPL ಮತ್ತು ಅಂತ್ಯೋದಯ ಕಾರ್ಡ್ ಇರತಕ್ಕಂಥವ್ರಿಗೆ ಪ್ರತಿ ಕುಟುಂಬಕ್ಕೆ ಅಥವಾ ಪ್ರತಿ ಫಲಾನುಭವಿಗೆ ಪ್ರತಿ ತಿಂಗಳಿಗೆ 5 ಕೆಜಿ ಅಕ್ಕಿಯಂತೆ ಉಚಿತವಾಗಿ ನೀಡಲಾಗುತ್ತೆ. ಅದರ ಜೊತೆಗೆ 30 ಲಕ್ಷ ಫಲಾನುಭವಿಗಳಿಗೆ ಈ ಯೋಜನೆಯನ್ನು ನೀಡಲಾಗಿದ್ದು ಇದಕ್ಕೆ ಸುಮಾರು 180 ಕೋಟಿಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಜನರಿಗೆ ಪಡಿತರ ಚೀಟಿಯನ್ನು ವಿತರಿಸದೇ ಇದ್ದರೆ ಅಂಥವರಿಗೂ ಕೂಡ ಮೇ ಮತ್ತು ಜೂನ್ ತಿಂಗಳಿಗೆ ಅವರಿಗೂ ಕೂಡ ರೇಷನ್ ನೀಡಲಾಗುತ್ತೆ. ಹಾಗೆ APL ಕಾರ್ಡ್ದಾರರಿಗೂ ಕೂಡ ಪ್ರತಿ ಕೆಜಿಗೆ 15 ರೂಪಾಯಿ ಅಂತೆ ಒಟ್ಟು 10 ಕೆಜಿ ಆಹಾರ ಧಾನ್ಯವನ್ನು ನೀಡಲಾಗುತ್ತೆ. ಅಂದರೆ APL ಕಾರ್ಡ್ದಾರರು ಇದ್ದರೆ ಅವರು 15 ರೂಪಾಯಿ ಕೊಟ್ಟು 1 ಕೆಜಿಯಂತೆ ಗರಿಷ್ಠ 10 ಕೆಜಿ ಅಕ್ಕಿಯನ್ನು ಖರೀದಿ ಮಾಡಬಹುದು. ಇದರಿಂದ ಒಟ್ಟು 3.1 ಲಕ್ಷ ಅರ್ಜಿದಾರರಿಗೆ ಸಹಾಯ ಆಗುತ್ತೆ. ಇದಕ್ಕಾಗಿ 24 ಕೋಟಿ ಹಣವನ್ನು ನೀಡಲಾಗ್ತಾ ಇದೆ.
ಅದೇ ರೀತಿಯಾಗಿ ನಗರಾಭಿವೃದ್ಧಿ ಇಲಾಖೆಯು ಕೂಡ 25 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇಲ್ಲಿ BBMP ಮತ್ತು ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಮತ್ತು ಬಡವರಿಗೋಸ್ಕರ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಉಚಿತವಾಗಿ ಊಟವನ್ನು ನೀಡಲಾಗೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದರಿಂದಾಗಿ ಪ್ರತಿ ದಿನ ನಗರ ಪ್ರದೇಶದ ಜನರಿಗೆ 600,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಹಾಗೆ ಗೆಳೆಯರು 18 ರಿಂದ 45 ವರ್ಷ ಒಳಗಿರ್ತಕ್ಕಂಥವರಿಗೂ ಕೂಡ ಉಚಿತವಾಗಿ ಲಸಿಕೆಯನ್ನು ನೀಡಲಾಗೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದಕ್ಕೋಸ್ಕರ 1,000 ಕೋಟಿ ವೆಚ್ಚ ಮಾಡ್ತಾ ಇದೆ. ಹಾಗೆ ಕೋವಿಡ್ ನಿರ್ವಹಣೆಗೋಸ್ಕರ SDRF ಹಣವನ್ನು ಪ್ರತಿ ಗ್ರಾಮ ಪಂಚಾಯಿತಿ ಕೂಡ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ 50,000 ರೂಪಾಯಿ ಅಂತ ಮುಂಗಡವಾಗಿ ಪಡೆಯುತ್ತದೆ. ಹಾಗೆ ಈ ರೀತಿಯ ಹಣ 6,000 ಗ್ರಾಮ ಪಂಚಾಯಿತಿಗಳಿಗೆ ಸಹಕಾರಿಯಾಗುತ್ತೆ. ಈ ಒಂದು ಹಣವನ್ನು ಕೋವಿಡ್ ನಿರ್ವಹಣೆಗೆ ಬಳಸ್ಕೊಳ್ಬೇಕು. ಇನ್ನು ಕೋವಿಡ್ ಚಿಕಿತ್ಸೆಗೆ ಅನುಕೂಲ ಆಗಲಿ ಅಂತೇಳಿ 2,150 ವೈದ್ಯರನ್ನು 3 ದಿನಗಳ ಒಳಗಾಗಿ ನೇಮಕಾತಿಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇನ್ನು ಪ್ರಮುಖ ಮಾಹಿತಿ ಈಗ ತಾನೇ ಬರ್ತಾ ಇರತಕ್ಕಂಥದ್ದು, ಶಿಕ್ಷಕರನ್ನು ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಅನ್ನುವ ಘೋಷಣೆಯನ್ನು ಮಾಡುವಂಥದ್ದು. ಈ ಘೋಷಣೆಯಿಂದಾಗಿ ಶಿಕ್ಷಕರು ಏನಾದರೂ COVID-19 ಮರಣವನ್ನು ಹೊಂದಿದರೆ ಅವರಿಗೆ ಸರ್ಕಾರ ಇತರೆ ಫ್ರಂಟ್ ಲೈನ್ ವಾರಿಯರ್ಸ್ಗೆ ನೀಡ್ತಕ್ಕಂತಹ ಒಂದು ಹಣವನ್ನೇ ನೀಡಲಾಗುತ್ತೆ. ಅದೇ ರೀತಿಯಾಗಿ ಶಿಕ್ಷಕರಿಗೂ ಕೂಡ ಪ್ರೊಟೆಕ್ಷನ್ ನೀಡಲಾಗುತ್ತೆ. ಶಿಕ್ಷಕರಿಗೂ ಕೂಡ ಕೋವಿಡ್ ಕೇರ್ ಸೆಂಟರ್ನ ತೆಗೆಯುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಿಷ್ಟು ಕೂಡ ಇಂದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಕೋವಿಡ್ನ ವಿಶೇಷ ಪ್ಯಾಕೇಜ್ ಆಗಿರ್ತಕ್ಕಂಥದ್ದು. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ನಿರಂತರ ಗೌರ್ಮೆಂಟ್ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗ್ತೀನಿ. ವೀಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.